ಪ್ರೋಗ್ರಾಮ್ ಈ ಕಾನ್ಫರೆನ್ಸ್ ಉದ್ದೇಶ ಏನಂದರೆ ನಿರಾಶಕರ ಆರೋಗ್ಯಕ್ಕೆ ಏನೇನು ವ್ಯವಸ್ಥೆ ಗೌರ್ಮೆಂಟಿಂದ ಇದೆಯೋ ಅದನ್ನು ಅವ್ರಿಗೆ ಕೊಡಿಸ್ಬೇಕು ಅಂತ ನಮ್ಮ ಉದ್ದೇಶ ಇದೆ. ಈ ಪ್ರೋಗ್ರಾಮ್ ಮೂಲಕ ನಾವು ಗೌರ್ಮೆಂಟ್ ಫೆಸಿಲಿಟೀಸ್ನ ಮತ್ತು ಬೇರೆ ಎಲ್ಲ ಸೋಷಿಯಲ್ ನೆಟ್ವರ್ಕ್ಸಿಂದ ನಾವು ಬೇಡ್ಕೊಳ್ತಾ ಇದ್ದೀವಿ ಕಿ ನಿರಾಶಕರಿಗಾಗಿ ಏನೇನಿದೆ ಅದನ್ನು ದಯವಿಟ್ಟು ಅವ್ರ ಅಧಿಕಾರನ ಅವ್ರಿಗೆ ಕೊಡಬೇಕು. ಅವ್ರ ಆರೋಗ್ಯಕ್ಕೆ ಎಷ್ಟೊಂದು ಸ್ಕೀಮ್ಸ್ ಇದೆ, ಡೆಸ್ಟಿಟ್ಯೂಟ್ ಸ್ಕೀಮ್ಸ್ ಇದೆ, ಎಲ್ಲ ಹಾಸ್ಪಿಟಲ್ಸ್ನಲ್ಲಿ ಬೆಡ್ಸ್ ಪ್ರಿಸರ್ವ್ ಆಗಿದೆ ಅಂತ ನಮಗೆ ಗೊತ್ತು. ಆದರೆ ಅದನ್ನು ಅವ್ರಿಗೆ ಹೇಗೆ ಕೊಡಿಸ್ಬೇಕು, ನಾವು ಅವ್ರಿಗೆ ಟ್ರೀಟ್ಮೆಂಟ್ನಲ್ಲಿ ಏನು ಮದ್ಯ ತೊಂದರೆ ಇರಬಾರ್ದು ಅದನ್ನೆಲ್ಲ ನಾವು ಹೇಗೆ ಪಡಿಸ್ಬೇಕು ಅಂತ ನಮ್ಮದು ಈ ಪ್ರೋಗ್ರಾಮ್ ಮೂಲಕ ಉದ್ದೇಶ ಇದೆ ಅವ್ರಿಗೆ ಕೊಡಿಸ್ಬೇಕಂತ. ಅದ್ರ ಜೊತೆಯಲ್ಲಿ ನಮ್ಮ ಎನ್ ಜಿ ಓಸ್ 4-5 ಎನ್ ಜಿ ಓಸ್ ಸೇರಿ ಒಂದು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ಕುಟುಂಬ ಅಂತ ಪ್ರೋಗ್ರಾಮ್ ಹೆಸರು. ಮೆಂಟಲ್ ಇಲ್ನೆಸ್ಗಾಗಿ HBSನಲ್ಲಿ ಆಲದ ಮರ ಕೆಲಸ ಮಾಡ್ತಾ ಇದೆ. ಪ್ರಾಜೆಕ್ಟ್ ಸ್ಮೈಲಿಂದ ಒಂದು MCRC ಅಂತ ಮೆನ್ ಶೆಲ್ಟರ್ ಓಪನ್ ಮಾಡಿದ್ದೀವಿ, ಆವಲಹಳ್ಳಿನಲ್ಲಿದೆ. ತನ್ನಲ್ಲಿಂದ ಒಂದು ವುಮೆನ್ ಶೆಲ್ಟರ್ ಇದೆ, ಅದು ಬನಶಂಕರಿನಲ್ಲಿದೆ. ಅದು ಬರೀ ನಿರಾಶಕರಿಗಾಗಿ ಮಾತ್ರ ಇರೋದು. ದಯವಿಟ್ಟು ನಿಮಗೆ ಬೆಂಗಳೂರು ನಾಗರಿಕರಿಂದ ಒಂದು ಪ್ಲೀ ಅಂತ ಹೇಳ್ತೀನಿ ಕಿ ನೋಡಿದ್ರೆ, ನೀವು ನಿರಾಶಕರಿಗೆ ನೋಡಿದ್ರೆ ದಯವಿಟ್ಟು ನಮಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರಿಗೇನಾಗಬೇಕು ಅದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಪಡೋಣ ಅಂತ ಬೇಡ್ಕೊಳ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ತುಂಬ ಜನ ಭಾಗವಹಿಸಿದ್ದಾರೆ. ಹೋಮ್ಲೆಸ್ನೆಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಜನ ಒಟ್ಟಿಗೆ ಬರ್ತಾ ಇದ್ದಾರೆ. ದಟ್ ಈಸ್ ಒನ್ ಬಿಗ್ ಹ್ಯಾಪಿ ಥಿಂಗ್ ಟು ಸೀ. ಯಾಕೆಂದರೆ ದಿಸ್ ಇಸ್ ಅ ಗ್ರೂಪ್ ದಟ್ ಇಸ್ ಯಾರು ನೋಡಲ್ಲ, ನೋಡಿದ್ರೂ ನೋಡೋಕ್ಕಾಗಲ್ಲ ಅಂತ ಇಗ್ನೋರ್ ಮಾಡಿ ಹೋಗೋರು ತುಂಬ ಜನ ಪಬ್ಲಿಕಲ್ಲಿ ಇದ್ದಾರೆ. ಬಟ್ ಈಗ ಈ ಕಾರ್ಯಕ್ರಮದಿಂದ, ಇದು ಅವೇರ್ನೆಸ್ ಕಾನ್ಫರೆನ್ಸಿಂದ ತುಂಬ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ಸೊ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಯಂಗರ್ ಜನ್ರೇಷನ್ಗೆ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ನಮ್ಮ ಹೋಮ್ಲೆಸ್ನೆಸ್ ಬಗ್ಗೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಎನ್ ಜಿ ಓಸ್ ಕಡೆಯಿಂದ ಏನಾದರೂ ಒಂದು ಒಟ್ಟಿಗೆ ಸೇರಿಕೊಂಡು ಮಾಡೋ ಹಾಗೆ ಆಗಬೇಕು ಅಂತ ಇದು ಕಾರ್ಯಕ್ರಮನ ಅವರು ಆರ್ಗನೈಸ್ ಮಾಡಿದರೆ ಐ ರಿಯಲಿ ಫೆಲ್ಟ್ ವೆರಿ ಹ್ಯಾಪಿ. ಯಾಕೆಂದರೆ ಹೋಮ್ಲೆಸ್ನೆಸ್ ಎಫೆಕ್ಟ್ಸ್ ಈಚ್ ಆ್ಯಂಡ್ ಎವ್ರಿ ಗ್ರೂಪ್. ಚಿಕ್ಕವರು ಇರ್ಬೋದು, ಮಕ್ಕಳು ಇರ್ಬೋದು, ಮಹಿಳೆಯರು ಇರ್ಬೋದು, ವಯಸ್ಸಾಗಿರೋ ಇರ್ಬೋದು. ಸೊ ಹೋಮ್ಲೆಸ್ನೆಸ್ನ ಟಾರ್ಗೆಟ್ ಮತ್ತು ಅದನ್ನ ರಿಸಾಲ್ವ್ ಮಾಡಬೇಕಾದ್ರೆ ಲೈವ್ಲಿಹುಡ್ ಮಿಷನ್ ಒಟ್ಟಿಗೆ ಬರಬೇಕು, ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಬರಬೇಕು, ಸೀನಿಯರ್ ಸಿಟಿಸನ್ದು ನೋಡ್ಕೊಳ್ಳೋ ಡಿಸಬಿಲಿಟಿ ಡಿಪಾರ್ಟ್ಮೆಂಟ್ಸ್ನು ಮುಂದೆ ಬಂದು ಒಟ್ಟಿಗೆ ಸೇರಿಕೊಂಡು ಏನಾದರೂ ಪರಿಹಾರ ಮಾಡೋಕ್ಕೆ ಒಟ್ಟಿಗೆ ಬಂದ್ರೇ ಆಗೋದು. ಹೋಮ್ಲೆಸ್ನೆಸ್ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ, ಮೇನ್ಲಿ ಇನ್ ಅರ್ಬನ್ ಸಿಟೀಸ್. ಬೆಂಗಳೂರು ಥರ ಅರ್ಬನ್ ಸಿಟೀಸಲ್ಲಿ ಹೋಮ್ಲೆಸ್ನೆಸ್ ತುಂಬ ಬಿಗ್ ಇಶ್ಯೂ. ಆ್ಯಂಡ್ ಹೋಮ್ಲೆಸ್ ಇಸ್ ಒನ್ ಗ್ರೂಪ್, ಅವ್ರಿಗೆ ಜಾಸ್ತಿ ಗಮನ ಕೊಡಲ್ಲ ಜನ, ಆ್ಯಂಡ್ ದೇ ಆರ್ ನೆಗ್ಲೆಕ್ಟೆಡ್. ಸೊ ಆ ಸಂದರ್ಭದಲ್ಲಿ ನಾವು ಇದು ಸಭೆ ನಡೆಸ್ತಿದ್ದೀವಿ. ಯಾಕಂದರೆ ಅವ್ರ ರೈಟ್ಸು, ಅವ್ರ ಅಧಿಕಾರ ಬಗ್ಗೆ ಚರ್ಚೆ ಮಾಡೋಣ, ಮತ್ತು ಯಾವ ರೀತಿಯಲ್ಲಿ ನಾವು ನಮ್ಮ ಸರ್ವಿಸಸ್ನ ಇಂಪ್ರೂವ್ ಮಾಡಿ ಅವ್ರಿಗೆ ಇನ್ಕ್ಲೂಡ್ ಮಾಡ್ಬೋದು ಈ ಸರ್ವಿಸಸಲ್ಲಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅದಕ್ಕೆ ಗೌರ್ಮೆಂಟಿಂದ ಪ್ಲಸ್ ಪೊಲೀಸ್ ಡಿಪಾರ್ಟ್ಮೆಂಟು, ಬೇರೆ ಡಾಕ್ಟರ್ಸ್ ಆ್ಯಂಡ್ ಅದರ್ ಎನ್ ಜಿ ಒ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ಸೊ ನಾವು ಆಲದ ಮರ ಫೌಂಡೇಶನ್ಗೆ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ವಿ ವರ್ಕ್ ಫಾರ್ ದ ಮೆಂಟಲ್ ಹೆಲ್ತ್ ಕೇರ್ ಆಫ್ ದ ಹೋಮ್ಲೆಸ್ ಮೆಂಟಲಿ ಇಲ್. ಆ್ಯಂಡ್ ನಮ್ಮ ಜೊತೆ ಬೇರೆ ಆರ್ಗನೈಸೇಷನ್ಸ್ನೂ ಇದ್ದಾರೆ, ಪ್ರಾಜೆಕ್ಟ್ ಸ್ಮೈಲ್, ತನಲ್ ಆ್ಯಂಡ್ HBS ಹಾಸ್ಪಿಟಲ್. ಅವ್ರು ಬೇರೆ ಬೇರೆ ಫೀಲ್ಡಲ್ಲಿ ಹೋಮ್ಲೆಸ್ನೆಸ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಿದ್ದಾರೆ, ಬಿ ಇಟ್ ಫಿಸಿಕಲ್ ಹೆಲ್ತ್, ಬಿ ಇಟ್ ಸೋಷಿಯಲ್ ವೆಲ್ಫೇರ್. ಸೊ ಈ ನಾವೆಲ್ಲ ಜೊತೆಗೆ ಬಂದು ಒಂದು ರೀತಿ ಅವೇರ್ನೆಸ್ ತರೋಣ ಅಂತ ನಮ್ಮ ಉದ್ದೇಶ ಇರೋದು ಹೋಮ್ಲೆಸ್ನೆಸ್ ಬಗ್ಗೆ. ಆ್ಯಂಡ್ ನಾವು ಸೊ ದ್ಯಾಟ್ ವಿ ಕ್ಯಾನ್ ಇನ್ಕ್ರೀಸ್ ಅಡ್ವೊಕಸಿ ಆ್ಯಂಡ್ ಟ್ರೈ ಟು ಇನ್ವಾಲ್ವ್ ಆ್ಯಸ್ ಮೆನಿ ಸ್ಟೇಕ್ ಹೋಲ್ಡರ್ಸ್ ಆ್ಯಸ್ ಪಾಸಿಬಲ್, ಸೊ ದ್ಯಾಟ್ ಅಲ್ಟಿಮೇಟ್ಲಿ ಹೋಮ್ಲೆಸ್ ಪೀಪಲ್ಗೆ ಬೆನಿಫಿಟ್ ಆಗಲಿ ಅಂತ ನಮ್ಮ ಉದ್ದೇಶ ಇರೋದು. ಎಲ್ಲ ಕಡೆಯಿಂದನೂ ಇನಿಷಿಯೇಟಿವ್ ಇದೆ, ಎಲ್ಲರೂ ದೇ ವಾಂಟ್ ಟು ಹೆಲ್ಪ್, ಬಟ್ ಯಾವ ರೀತಿ ಹೆಲ್ಪ್ ಮಾಡೋದಂತ ಅದು ಎಂಡ್ಸ್ ಸ್ವಲ್ಪ ಲೂಸ್ ಇದೆ. ಸೊ ನಾವು ಆ್ಯಸ್ ಎನ್ ಜಿ ಓಸ್ ವರ್ಕಿಂಗ್ ಇನ್ ದಿಸ್ ಸೆಕ್ಟರ್, ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅದು ಲೂಸ್ ಎಂಡ್ಸ್ ಟೈ ಮಾಡಬೇಕು ಅಂತ. ಸೊ ವಿ ಆರ್ ಟ್ರೈಂಗ್ ಟು ಡೂ ದ್ಯಾಟ್. ಸೊ ದೇರ್ ಆರ್ ಲಾಟ್ ಆಫ್ ಗ್ಯಾಪ್ಸ್, ಲೈಕ್ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇದೆ ಬಟ್ ಹೋಮ್ಲೆಸ್ ಅವ್ರಿಗೆ ಗೊತ್ತಿಲ್ಲ, ಎನ್ ಜಿ ಓ ಸರ್ವಿಸಸ್ ಇದೆ, ಹೋಮ್ಲೆಸ್ ಅವ್ರಿಗೆ ಗೊತ್ತಿಲ್ಲ. ಸೊ ನಮ್ದು ಒಂದು ರೀತಿ ಅವ್ರಿಗೇನು ತಿಳಿಸ್ಬೇಕು ಅಂತ ನಮ್ಮದು ಉದ್ದೇಶ ಇರೋದು. ನಾವು ಹೇಗೆ ಗೌರ್ಮೆಂಟ್ ಸರ್ವಿಸಸ್ನ ಹೋಮ್ಲೆಸ್ ತನಕ ತಗೊಂಡು ಹೋಗ್ಬೋದು, ಪ್ಲಸ್ ನಮ್ಮ ಸರ್ವಿಸಸ್ನ ಹೇಗೆ ಗೌರ್ಮೆಂಟ್ ಜೊತೆ ಮ್ಯಾಕ್ಸಿಮೈಸ್ ಮಾಡ್ಬೋದು ಅಂತ. ಯಾಕಂದರೆ ನಾವು ಮಾಡೋದು ಸ್ಮಾಲ್ ಸ್ಕೇಲಲ್ಲಿ, ಸೊ ಗೌರ್ಮೆಂಟ್ದು ರೀಚು ಜಾಸ್ತಿ ಇರುತ್ತೆ. ಸೊ ನಾವು ಇಬ್ಬರು ಸೇರಿಕೊಂಡ್ರೆ ಐ ಥಿಂಕ್ ರೀಚು ಜಾಸ್ತಿ ಆಗುತ್ತೆ, ಪ್ಲಸ್ ವಿ ಕ್ಯಾನ್ ಕವರ್ ಅ ಲಾಟ್ ಮೋರ್ ಪೀಪಲ್ ಆ್ಯಂಡ್ ಹೆಲ್ಪ್ ಯು ನೋ ರೀಡ್ ಸೋ ಮೆನಿ ಪೀಪಲ್ ಆಫ್ ಡಿಸ್ಟ್ರೆಸ್ ಅಂತ. ಅದು ಮೇನ್ ನಮ್ಮದು ಒಂದು ಮೆಸೇಜ್ ಇರೋದು ಇವತ್ತು ಕಾನ್ಫರೆನ್ಸಲ್ಲಿ.
ಕಣ್ಮುಂದೆ ಇದ್ದೂ ಕಣ್ಗೆ ಕಾಣಿಸದೇ ಇರೋದು ಏನು ಹೇಳ್ತೀವಿ ನಾವು, ದಿನನಿತ್ಯ ಓಡಾಡುವಾಗ ನಾವು ರೋಡ್ಗಳಲ್ಲಿ, ಫ್ಲೈಓವರ್ ಕೆಲೆಗಳಲ್ಲಿ, ಈ ಥರ ಜಾಗಗಳಲ್ಲಿ ಎಷ್ಟು ಜನನ ನೋಡ್ತೀವಿ, ಮನೆ ಇಲ್ಲದೆ ಛತ್ರ ಅವ್ರ ತಲೆ ಮೇಲೆ ಏನು ಛತ್ರ ಇಲ್ಲದೆ, ಅಂಥವ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ದೀವಿ. ಇದು ಇಷ್ಟು ದೊಡ್ಡ ಸಮಸ್ಯೆ ಇದೆ. ಯಾವುದೋ ಒಂದು ಚಿಕ್ಕ ಪುಟ್ಟ ಒಂದು ಆರ್ಗನೈಸೇಷನ್ ಆಗಿರ್ಬೋದು, ನಾಲ್ಕೈದು ಆರ್ಗನೈಸೇಷನ್ ಕೈಯಲ್ಲಿ ಆಗಲ್ಲ. ಇದ್ರ ಜೊತೆ ಸರ್ಕಾರ ಜೊತೆ ಬರಲೇಬೇಕು. ಸರ್ಕಾರ ಇದ್ರ ಮೇಲೆ ಸಪ್ರೇಟಾಗಿ ಒಂದು ಪಾಲಿಸಿ ಮಾಡಬೇಕು. ಅದು ಅದಕ್ಕೆ ಹೆಲ್ಪ್ ಆದಂಗೆ ಇವ್ರನ್ನ ಎಲ್ಲರೂ ಕೈ ಬಿಟ್ಟಿರೋರು, ಅದಕ್ಕೆ ಸರ್ಕಾರ ಕೈ ಹಿಡಿಲೇಬೇಕಾಗುತ್ತೆ. ಇದು ನಮ್ಮ ಸ್ಪೆಷಲೈಸೇಷನ್ ಸೈಕಾಟ್ರಿ, ಮೆಂಟಲ್ ಕಾಯಿಲೆಗೋಸ್ಕರ ಬೇಕಾದಷ್ಟು ಜನ ಹೋಮ್ಲೆಸ್ ಆಗಿಬಿಡುತ್ತೆ. ಅದು ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ, ಅವ್ರ ಫ್ಯಾಮಿಲೀಸ್ ಅಬ್ಯಾಂಡನ್ ಮಾಡ್ತಾರೆ, ಅವ್ರು ಇರೋಕ್ಕೆ ಯಾವುದು ಸಾಧ್ಯ ಇಲ್ಲ, ಅದಕ್ಕೆ ಅವ್ರು ಸ್ಟ್ರೀಟಲ್ಲಿ ಇರ್ತಾರೆ. ಅದಕ್ಕೆ ಹೇಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರಿಗೆ ಹೇಗೆ ಕರೆಕ್ಟಾಗಿ ಅವ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆ ಫ್ಯಾಮಿಲಿ ಮತ್ತು ಸೊಸೈಟಿಗೆ ಪುನಃ ರೀಇಂಟಿಗ್ರೇಟ್ ಹೇಗೆ ಮಾಡಬೇಕು, ಅದು ಮುಖ್ಯ ಪ್ರಶ್ನೆ. 1% ಪಾಪ್ಯುಲೇಷನ್ಗೆ ಕಾಯಿಲೆ, ಮೆಂಟಲ್ ಕಾಯಿಲೆ ಬರುತ್ತೆ. 1% ಅಲ್ಲಿ ಅಟ್ಲೀಸ್ಟ್ 1/3ಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಲ್ಲ. ಅದು ಅಲ್ಲ, ಈ ಥರ ಜನಕ್ಕೆ ಯಾವ ಥರ ಕೇರ್ ಮಾಡಬೇಕು, ಅವ್ರ ಫ್ಯೂಚರಲ್ಲಿ ಏನು ಮಾಡಬೇಕು, ಅದೆಲ್ಲ ಒಂದೇ ಇಶ್ಯೂ. ಹೋಮ್ಲೆಸ್ನೆಸ್ ಇದ್ರೇನು ಸ್ವಲ್ಪ ಟೈಮ್ ಆದಮೇಲೆ ಅವ್ರಿಗೆ ಮನೆಗೆ ಹೋಗಲೇಬೇಕು. ಮನೆಯಲ್ಲಿ ಹೇಗೆ ಟ್ರೀಟ್ಮೆಂಟ್ ಕೊಡೋದು, ಯಾವ ಥರ ಅಡ್ಜಸ್ಟ್ ಆಗೋದು, ಮೇಂಟೈನ್ ಮಾಡೋದು, ಇದು ಮುಖ್ಯ ಪ್ರಶ್ನೆ. ಈ ಸಮಸ್ಯೆಗೆ ಸರ್ಕಾರದ ಕಡೆಯಿಂದ ಸರ್ಕಾರಕ್ಕೆ ಏನಾದ್ರು ಹೇಳಕ್ಕೆ ಬಯಸ್ತೀನಿ ಸರ್, ಸರ್ಕಾರಕ್ಕೆ ಈ ಸಮಸ್ಯೆ ಪರಿಶೀಲನೆ ಮಾಡಬಹುದು. ಇದು ಇದು ಫೆಸಿಲಿಟೀಸ್ ಇನ್ಕ್ರೀಸ್ ಮಾಡಬೇಕು. ಇದು ಯಾಕೆಂದರೆ ಇದು ಮೆಂಟಲ್ ಕಾಯಿಲೆಯಿಂದ ಇದು ಈಗ ಸ್ಪೆಷಲಿಸ್ಟ್ನೂ ಇದೆ, ಡಾಕ್ಟರ್ಸ್ನೂ ಇದೆ, ನಿಮ್ಮ ಹ್ಯಾಂಡ್ಸ್ ಇದೆ. ಬ್ಯಾಂಗ್ಳೂರಲ್ಲಿ ಇಂಡಿಯಾಸ್ ಬಿಗ್ಗೆಸ್ಟ್ ಸೆಂಟರ್, ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲಿ ಡಾಕ್ಟರ್ ಇದೆ. ಪೇಷಂಟ್ಸ್ಗೆ ಅಪ್ರೋಚ್ ಅಲ್ಲಿ ಅಪ್ರೋಚ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಯಾಕೆಂದರೆ ಅವ್ರು ಹೋಮ್ಲೆಸ್ ಇದ್ದರೆ ಅವ್ರಿಗೆ ಪೇಪರ್ಸ್ ಇರಲ್ಲ, ಅವ್ರಿಗೆ ಕಾಯಿಲೆ ಬಂದರೆ ಅವ್ರಿಗೆ ಕರೆಕ್ಟಾಗಿ ಸಿಸ್ಟಮಲ್ಲಿ ಯಾರು ನೋಡೋಲ್ಲ. ಈ ಥರ ಸಿಸ್ಟಮ್ ಸ್ವಲ್ಪ ಸ್ಟ್ರೆಂಥನ್ ಮಾಡಬೇಕು. ಸೊ ನಮ್ಮ ಕಡೆಯಿಂದ, ನಮ್ಮ ಗೌರ್ಮೆಂಟ್ ಕಡೆಯಿಂದ, ಸ್ಕಿಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ, ಸೊ ನಮ್ಮ ಬೆಂಗಳೂರಲ್ಲಿ ಸುಮಾರು 46 ಶೆಲ್ಟರ್ಸ್ ಇದೆ. ಸೊ ಶೆಲ್ಟರ್ಸಲ್ಲಿ ಯಾವ್ಯಾವ ಥರ ನಾವು ಈ ಬೀದಿಯಲ್ಲಿ ಆಶ್ರಯ ಇಲ್ಲದೇ ಇರೋವಂಥ ಜನರನ್ನ ನಾವು ಶೆಲ್ಟರ್ಸ್ಗೆ ತರೋದಕ್ಕೆ ಇರ್ಬೋದು, ಇದೆಲ್ಲದಕ್ಕೂ ನಮ್ಮ ಈ ಎನ್ ಜಿ ಓಸು ಸುಮಾರು ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಸಹಾಯ ಮಾಡಲಿ. ಸೊ ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಬೇಕಿದ್ರು, ಸೊ ವಿ ಆರ್ ಡೆಫಿನೆಟ್ಲಿ ಕೋಆಪ್ರೇಟ್ ಮಾಡ್ತೀವಿ. ಸೊ ಏನೇ ಇದ್ರು ಎನಿ ಟೈಮ್ 24/7 ವಿ ಆರ್ ರೆಡಿ ಟು ಹೆಲ್ಪ್ ಆ್ಯಂಡ್ ಕೋಆಪ್ರೇಟ್ ವಿತ್ ದಿ ಎನ್ ಜಿ ಓಸ್ ಫಾರ್ ದಿಸ್ ರೈಟ್ ಕಾಸ್. ಅರೌಂಡ್ 3,000 ಮೆಂಬರ್ಸನ್ನು ನಾವು ಹೌಸ್ಲೆಸ್ ಇದ್ದಾರೆ ಅಂತ ಐಡೆಂಟಿಫೈ ಕೂಡ ಮಾಡಿದ್ದೀವಿ. ಸೊ ಇದಕ್ಕೆ ಸುಮಾರು 110 ಶೆಲ್ಟರ್ ಈಗ ಆಲ್ರೆಡಿ ಫಂಕ್ಷನಿಂಗ್ ಇದೆ ಆಲ್ ಓವರ್ ಸ್ಟೇಟ್. ಸೊ ಇನ್ನೂ ನಾವು 40-50 ಶೆಲ್ಟರ್ಸ್ನ ಅಪ್ರೂವಲ್ ಆಗಿದೆ, ಫಂಕ್ಷನ್ ಮಾಡೋದು ಬಾಕಿ ಇದೆ. ಈ ವರ್ಷ ನಾವು ಅದನ್ನು ಮಾಡೋದಕ್ಕೆ ಆನರೇಬಲ್ ಮಿನಿಸ್ಟರ್ಸ್ ಸರ್ ಕೂಡ ಆಲ್ರೆಡಿ ಇದಕ್ಕೊಂದು ಮೀಟಿಂಗ್ ಮಾಡಿಬಿಟ್ಟು ಎಸ್ಪೆಷಲಿ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ. ಸೊ ಈಗ ಜನರು ಪೇಷಂಟ್ ಜೊತೆ ಬರೋವಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಕಾರಣದಿಂದ, ಸೊ ಅಲ್ಲಿ ಕೂಡ ಈ ಒಂದು ಶೆಲ್ಟರ್ಸ್ನ ಓಪನ್ ಮಾಡಬೇಕು ಅಂತೇಳಿ ಆಲ್ರೆಡಿ ಆನರೇಬಲ್ ಮಿನಿಸ್ಟರ್ ಸರ್ ಮತ್ತು ನಮ್ಮ ACS ಮೇಡಮ್, MD ಮೇಡಮ್, ದೇ ಆರ್ ಆಲ್ ಆಲ್ರೆಡಿ ವರ್ಕಿಂಗ್ ಇನ್ ದಿಸ್ ಡೈರೆಕ್ಷನ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.